ಉರಿತಿದ್ದ ಡ್ಯೂಕ್ಸ್ ತಗೊಂಡು ಈಗ ಎಂಟ್ರುಗಳು ಒಳಗೆ ಖುಷಿ ಪಡ್ತಾ ಹೊರಗಿಂದ ಬೆಕ್ಕಿನ ನಾಟಕ ಮಾಡೋದು ಇದು ಮರೀದೆ ಕಟ್ ಮಾಡದೆ ಹಾಕ್ಬೇಕಾಯ್ತು ಅವಧೂತದಲ್ಲಿ 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 ನಮ್ಮ ಅಮ್ಮನ ಸಣ್ಣ ತಮ್ಮ ಹೈ ಡ್ರಾಮದ ಇದು ಈ ಸ್ಟೇಟ್ಮೆಂಟ್ ಕಟ್ ಮಾಡಬಾರ್ದು ಅಂತ ಅವ್ನು ನೋಡ್ತಾನೆ ಹೋಲ್ಸೇಲ್ ಆಗಿ ಹೇಳಿದ್ರಿಂದ ಎಲ್ಲ ನೋಡ್ತಾರೆ ಈ ಪ್ರಾಣಾಯಾಮಗಳಲ್ಲಿ ಸುಮಾರು ಪ್ರಾಣಾಯಾಮಗಳಿದೆ ಅದು ಒಂದಿಷ್ಟು ಸಿದ್ಧಿಗಳನ್ನು ಹೇಳುತ್ತದೆ ಇಟ್ ಇಸ್ ನಾಟ್ ಜ್ಞಾನ ಸಿದ್ಧಿಗಳು ಯಾವುದು ಜ್ಞಾನ ಅಲ್ಲ ಅದು ಆಬ್ಸ್ಟಕಲ್ಸ್ ಫಾರ್ ಜ್ಞಾನ ಗೊತ್ತಿರಲಿ ಅಂತ ಹೇಳಿ ನಮ್ಮ ದೇಹವನ್ನು ಇಲ್ಲೇ ನಿಂತು ಇಲ್ಲಿಂದ ಮಾಯಾಗಿ ಇನ್ನೊಂದು ಜಾಗಕ್ಕೆ ತಗೊಂಡು ಹೋಗಲಿಕ್ಕೂ ಆಗ್ತದೆ ಇದು ರೇಣುಕಾಚಾರ್ಯರು ಅಗಸ್ತ್ಯರು ಭಗವತ್ಪಾದರೆಲ್ಲ ಮಾಡ್ತಾ ಇದ್ರು ಹಾಗಾಗಿ ಬರಿಕಾಲಲ್ಲಿ 4 ರೌಂಡ್ ಇಂಡಿಯಾ ಹೊಡೆದಿದ್ದ ವಾದಿರಾಜ್ ವಾದಿರಾಜರು ಮಧ್ವಾಚಾರ್ಯರು ರಾಯರು ಎಟ್ ಪ್ರೆಸೆಂಟಲ್ಲಿ ಮಾತಾ ಮಾಣಿಕೇಶ್ವರಿ ಮಾಡ್ತಿದ್ರು ಪುಟ್ಟಪರ್ತಿ ಅವರು ಮಾಡ್ತಿದ್ರು ಮಾಣಿಕೇಶ್ವರಿ ಪ್ರಾಕ್ಟಿಕಲಿ ಮಾಡಿದ್ರು ಅವಳನ್ನು 40 ದಿನ ಬಾಗಿಲು ಹಾಕಿ ಕೂರಿಸ್ತಾರೆ ಅವಳು ಕೂತ್ಕೊಳ್ತಾಳೆ ಅವಳು ಮತ್ತೆ ಕಾಣಿಸ್ಕೊಳ್ಳೋದು ಶ್ರೀಶೈಲದಲ್ಲಿ ಅದ್ರ ಬಗ್ಗೆ ಪ್ರೋಗ್ರಾಮ್ಸು ಆಗಿದೆ ಆದರೆ ಆ ಯೋಗ ಸ್ಥಿತಿ ಅವಳಷ್ಟು ಮಟ್ಟಕ್ಕೆ ಮುಟ್ಲಿಕ್ಕೆ 40 ಇಯರ್ಸ್ ಸತತ ಪ್ರಯತ್ನ ಮಾಡಿದ್ಲು ಧ್ಯಾನ ಹೊರಗಿಂದೆಲ್ಲ ಯೋಚನೆ ಬಿಟ್ಟು ಪಂಚಾಕ್ಷರಿ ಅವಳು ಆ ಸಿದ್ಧಿಗೋಸ್ಕರ ಮಾಡಿದ್ದಲ್ಲ ಶಿವನನ್ನು ನೋಡಬೇಕು ಅಂತ ಒಂದು ಆಸೆ ಕೂತು ಮಾಡಿದ್ರು ಭಗವಂತ ನೋಡಬೇಕು ಅನ್ನೋದು ಒಂದು ಕಾಮವೇ ಒಂದು ಆಸೆ ಆ ಆಸೆ ಈ ಆಸೆನೆಲ್ಲ ಹೊಡೆದು ಬಿಸಾಕ್ತದೆ ಅಲ್ವಾ ಪ್ರಾಕ್ಟಿಕಲಿಗೆ ಬರ್ತೀನಿ ನೀವು ಇವತ್ತೆಲ್ಲ ಸಂಡೇಸ್ ಬ್ಯಾಂಗ್ಳೂರಲ್ಲಿ ತಿರುಗಾಟ ಊಟ ಯಾವುದ್ಯಾವುದ್ರಲ್ಲೂ ಬ್ಯುಸಿ ಇರ್ತಿದ್ರಿ ಫ್ರೆಂಡ್ಸು ಸುಲಭ ಅಲ್ಲ ಇಲ್ಲಿಂದ ಹಾರಿದರೆ ಇನ್ನೊಂದು ಪಕ್ಕದಲ್ಲೇ ಬೀದಿ ಬೀದಿಲಿ ಪಬ್ ಇದೆ ಬೀದಿ ಬೀದಿಲಿ ರೆಸ್ಟೋರೆಂಟ್ ಇದೆ ಯಾಕೆ ನಮ್ಮ ಅಲ್ಲಿ ಹೋಗೋ ಮೂಲ ಉದ್ದೇಶ ಏನು ಮನಸ್ಸಿನ ಸ್ಟ್ರೆಸ್ಸನ್ನು ಕಳ್ಕೊಳ್ಬೇಕು ಅಲ್ಲೊಂದು ಉಪಾಸನೆ ಮಾಡ್ತೀವಿ ಒಂದು ನಾಲಿಗೆ ಉಪಾಸನೆ ಮಾಡ್ತೀವಿ ನಾಲಿಗೆಯನ್ನು ತೃಪ್ತಿಪಡಿಸಿ ಮನಸ್ಸನ್ನು ತಣ್ಣಗೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಭಾವಿಸ್ತೀನಿ ಇಟ್ ಈಸ್ ನಾಟ್ ತೃಪ್ತಿ ಟೆಂಪ್ರವರಿ ಎವರಿ ಕಿಕ್ ಇಟ್ ಗೀವ್ಸ್ ಎ ಬಿಗ್ ಶಾಕ್ ಟು ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಇದೊಂದು ಲೈನ್ ನ್ಯಾಪ್ಕ ಇಟ್ಕೊಂಡು ನಾವು ನೇಚರಿಗೆ ವಿರುದ್ಧವಾಗಿ ಯಾವೆಲ್ಲ ಸುಖವನ್ನು ಪಡೀಲಿಕ್ಕೆ ಹೋಗ್ತೀವಿ ಇಟ್ ಎಫೆಕ್ಟ್ಸ್ ಯುವರ್ ಬ್ರೈನ್ ಹೇಗೆ ಅಂತಲೂ ಹೇಳ್ತೀನಿ ನೋಡಿ ಈ ಫಾರಿನರ್ಸಿಗೆ ಧ್ಯಾನ ಮಾಡ್ತಾ ಅವರು ತುಂಬ ಕಾನ್ಸಂಟ್ರೇಷನ್ನಲ್ಲಿ ಇರ್ತಾರೆ ಯಾರು ಇದನ್ನು ನೋಡಿದ್ದೀರಿ ಇಂಡಿಯನ್ಸ್ಗಿಂತ ಅವರು ತುಂಬ ಕಾನ್ಸಂಟ್ರೇಟ್ ಆಗಿ ಧ್ಯಾನ ಮಾಡ್ತಿರ್ತಾರೆ ಯಾರಿಗೆ ಇದು ಫೀಲ್ ಆಗಿಲ್ಲ ಕಾರಣ ಏನು ಅವರಿಗೆ ಅಟ್ಯಾಚ್ಮೆಂಟ್ಸ್ ಕಮ್ಮಿ ಸೆಂಟಿಮೆಂಟ್ ಕಮ್ಮಿ ಅವರಿಗೆ ಗೊತ್ತಿದ್ದಿದ್ದು ಬರೀ ಸುಖದ ವಿದ್ಯೆ ಮಾತ್ರ ಇದು ಅಲ್ಲ ಅಂತ ಗೊತ್ತಾದಾಗ ಅವರು ಇನ್ನೊಂದನ್ನು ಹಿಡ್ಕೊಳ್ತಾರೆ ಹಾಗಾಗಿ ಅವರಿಗೆ ಸುಲಭ ಇಫ್ ಇಲ್ಲಿ ಭಾರತೀಯರಿಗೆ ಧ್ಯಾನ ಮಾಡಲಿಕ್ಕೆ ಕಷ್ಟ ಯಾಕೆ ಎಲ್ಲ ಭಾವನೆ ಅಟ್ಯಾಚ್ಮೆಂಟ್ ಉಂಟು ಮಕ್ಕಳಿಗೆ ಒಂದು 60 ಕ್ರಾಸ್ ಆದವರು ಧ್ಯಾನ ಮಾಡ್ತಾ ಮಕ್ಕಳಿಗೇನು ಹೆಣ್ಣು ಮಕ್ಕಳಿಗೇನು ಅವ್ರ ಮೊಮ್ಮಕ್ಕಳು ಇವರು ಇಲ್ಲ ಅಂದರೂ ಅವ್ರು ಇದ್ದಾರಲ್ಲ ಎಷ್ಟೋ ಜನ ಕೊರೋನಾದಲ್ಲಿ ಹೋಗಿ ಆಯ್ತು ದೊಡ್ಡ ದೊಡ್ಡ ತಲೆಗಳೇ ಹೋಗಿ ಆಯ್ತು ಕಂಪನಿ ನಡೀತಿಲ್ವಾ ನಡೀತಿದೆ ಅವ್ರ ಮನೇಲಿ ಯಾರು ಉಪವಾಸ ಇದ್ದಾರಾ ಈ ವಿಚಾರ ಗೊತ್ತಿರಲಿ ಈ ಕ್ಲಾಸ್ ಮಾಡ್ತಿರೋದೇ ನಿಮ್ಮ ವಿಜ್ಞಾನಮಯ ಕೋಶವನ್ನು ಸ್ವಲ್ಪ ಅದೊಂದು ಕೋಶ ಇದೆ ಅಂತ ಗೊತ್ತಾಗಲಿ ದೇಹದಲ್ಲಿ ವಿಜ್ಞಾನ ಅಂದರೆ ಜ್ಞಾನ ಇದೆ ಆತ್ಮತತ್ವವನ್ನು ಅಗ್ನಿ ಆಗಲಿ ವರುಣ ಆಗಲಿ ವಾಯು ಆಗಲಿ ಶಸ್ತ್ರಗಳು ಏನೂ ಮಾಡಲಿಕ್ಕಾಗೋದಿಲ್ಲ ಇದು ಗೀತೆಯಲ್ಲಿರೋ ಶ್ಲೋಕ ನೈವಂ ನಾಹಂ ದಹತಿ ಪಾವಕ ಅಲ್ವಾ ನಾನು ಆತ್ಮ ಅಂತ ಹೇಳಿ ಅನುಭವದಿಂದ ನಿಮಗೆ ಗೊತ್ತಾದರೆ ಈ ದುಃಖ ಭಾವ ನಿಮ್ಮ ಹತ್ರವೂ ಬರುವುದಿಲ್ಲ ಯಾಕೆ ಗೊತ್ತಾಗ್ತಿಲ್ಲ ನೀವು ಫೀಲ್ ಮಾಡ್ತಿದ್ದೀರಿ ಯು ಆರ್ ಐಡೆಂಟಿಫೈಯಿಂಗ್ ವಿತ್ ಯುವರ್ ಬಾಡಿ ಐಡೆಂಟಿಫೈಯಿಂಗ್ ಯುವರ್ ಅಡ್ರೆಸ್ ಐಡೆಂಟಿಫೈಯಿಂಗ್ ವಿತ್ ಅಟ್ಯಾಚ್ಮೆಂಟ್ಸ್ ಐಡೆಂಟಿಫೈಯಿಂಗ್ ಅದಕ್ಕೆ ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ ಅಲ್ಲ ಇದಕ್ಕೆ ಐ ಡಿ ಇಲ್ಲ ಯಾವುದ್ರ ಜೊತೆಗೆ ಐಡೆಂಟಿಫಿಕೇಷನ್ ಇಲ್ಲ ಇದೆ ನಿಮಗೆ ಐ ಡಿ ಕಾರ್ಡ್ ಉಂಟಲ್ಲ ಅಲ್ವಾ ಈಗ ಅದನ್ನೇ ಭಾವಿಸ್ಬೇಕು ನಾನು ಇದನ್ನು ನೀವು ಭಾವಿಸಿದ್ದಲ್ಲ ನಾನು ಇಂಥ ಮನೆ ನಾನು ಗಂಡು ಹುಡುಗ ನಾನು ಹೆಣ್ಣು ನಾ ಹೆಣ್ಣು ಅಂತ ಭಾವಿಸಿದ್ದಕ್ಕೆ ಅವಳು ಅಲಂಕಾರ ಮಾಡಿಕೊಳ್ಳೋದು ಅವಳು ಭಾವಿಸ್ಲಿಲ್ಲ ಅಂದರೆ ಅಕ್ಕ ಮಹಾದೇವಿ ಮತ್ತೆ ಅವಳು ಹೆಣ್ಣು ಗಂಡು ಹೇಳಲಿಲ್ಲ ನಾನು ಸೋಲ್ ಅಂತ ಹೇಳಿದ್ಲು ನಾನು ಸೋಲು ನನ್ನ ಗಂಡ ಶಿವ ಎಲ್ಲ ಗಂಡಂದರು ಇಂಥ ಊರ್ಧ್ವ ರೇತಸಿ ಅಲ್ಲ ನನ್ನ ಗಂಡ ಊರ್ಧ್ವ ರೇತಸಿ ಅಂತ ರೇತಸ್ ಅಂದರೆ ಸ್ಪರ್ಮ್
ಶಿವನ ರೇತಸ್ ಮೇಲೆ ಹೋಗ್ತಾ ಇರ್ತದೆ. ಈ ಗಂಗೆ ಅನ್ನೋದು ಅಮೃತ ಅಂತ, ಯಾರಿಗೆಲ್ಲ ಮೋಕ್ಷ ಕೊಡುತ್ತಂತಲ್ಲ ಸೋಲುಗಳಿಗೆ, ಯಾವ ನದಿ ಅದು? ಗಂಗೆ. ಎಲ್ಲ ನದಿಗಳಿಗೆ ಮೂಲ ನದಿ. ಆ ನದಿ ಶಿವನ ಜಟೆಯಿಂದ ಇದ್ದ ಅಮೃತ ತತ್ವ, ಅವನ ತಪಸ್ಸು ಹಾಗೆ ಕನ್ವರ್ಟ್ ಮಾಡಿ ಮಾಡಿ ಇಟ್ಟಿದ್ದ. ರಾವಣನ ಹತ್ರ ಇತ್ತಂತಲ್ಲ ಹೃದಯದಲ್ಲಿ ಅಮೃತ ಕಲಶ ಅಂತ, ಅವನ ಸ್ಪರ್ಮೆಲ್ಲ ತಪಸ್ಸಿಂದ ಇಲ್ಲಿಗೆ ಡೊಪಮೈನ್ ಆಗಿ ಕನ್ವರ್ಟ್ ಮಾಡಿ ಇಲ್ಲಿ ಬೀಳ್ತದದು. ತುಂಬ ಧ್ಯಾನ ಮಾಡೋರಿಗೆ ಇಲ್ಲೊಂದು ನಾಲಿಗೆ ಇದೆ, ಕಿರುನಾಲಿಗೆ ಅಂತೀವದು. ಈ ನಾಲಿಗೆ ಭೋಗದ ನಾಲಿಗೆ, ಅಗ್ನಿ. ಇದರಿಂದ ಸ್ವರ ಬರಲ್ಲ, ಮಾತು ಬರಲ್ಲ, ಮಾತು ಬರೋದು ಈ ನಾಲಿಗೆ. ಇಲ್ಲಿ ಶಾರದೆ ಇರೋದು. ವಿಶುದ್ಧಿ ಚಕ್ರದಲ್ಲಿ ವಾಗೀಶ್ವರಿ ಇರ್ತಾಳೆ. ಯಾರಿಗೆ ಈ ಚಕ್ರ ಆಕ್ಟಿವೇಟ್ ಆಗಿರುತ್ತೆ ಅವರು ತುಂಬ ಕವಿತೆ. ಕಾಳಿದಾಸನಿಗೆ ಆಕ್ಟಿವೇಟ್ ಮಾಡಿದ್ಲಲ್ಲ ಅವಳು. ಯಾರಿಗೆ ವಿಶುದ್ಧಿ ಆಕ್ಟಿವೇಟ್ ಆಯಿತು, ಗೊತ್ತಿಲ್ಲದೆ ಕತೆ ಬರೀತಾರೆ, ಗೊತ್ತಿಲ್ಲದೆ ಹಾಡು ಹೇಳ್ತಾರೆ, ಅದು ವಿಶುದ್ಧಿಯ ತಾಕತ್. ಹಾಗಂಥೇಳಿ ಅವನು ಜ್ಞಾನಿ ಅಂತಲ್ಲ. ಈ ಚಕ್ರ ಎಲ್ಲ ಭೇದಿಸಿ ಹೃದಯಕ್ಕೆ ಬರೋದೊಂದುಂಟು. ನಿಮ್ಮ ಬುದ್ಧಿಯನ್ನು ಪಕ್ಕದವ್ರ ಕೈಲಿ ಕೊಡಬೇಡಿ, ನಿಮ್ಮ ಬುದ್ಧಿಯನ್ನು ನೀವೇ ಪರೀಕ್ಷೆಗೆ ಹಾಕಿ. ವಿಲ್ ಗೆಟ್ ದ ಆನ್ಸರ್. ಸಾಧನೆ ಎಲ್ಲ ಪುತ್ತುರಜ್ಜ ಹೇಳ್ತಿದ್ರು, ಸಾಧನೆ ಎಲ್ಲಪ್ಪ ಇದು ಶೋಧನೆ, ತನ್ನನ್ನು ತಾನು ಶೋಧಿಸ್ಕೊಳ್ಬೇಕು. ಪ್ರಾಣಾಯಾಮ ಅಲ್ಲ ಶೋಧಿಸೋದಂದರೆ ಡಿಸೆಕ್ಟಿವ್ ಮೈಂಡ್, ಮನಸ್ಸನ್ನು ಎಳೆ 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 ಬಿಡಿಸ್ಬೇಕು. ನಾನು ಯಾಕೆ ದುಃಖ ಬರ್ತಾ ಇದೆ, ನಂಗೆ ಯಾಕೆ ಕಾಯಿಲೆ ಬರ್ತಾ ಇದೆ, ಬಾಡಿ ನಾ ಹೇಳಿದೆ ಪೈಲ್ಸ್ ಬರೋದು ಸ್ಟ್ರೆಸ್ಸಿಂದ ಬರೋದು. ಇಲ್ಲಿರೋ ಎಲ್ಲ ನೋವು ಇರೋದು ಇಲ್ಲೇ, ಬೇರೆ ಎಲ್ಲೂ ಅಲ್ಲ. ಎಲ್ಲ ಆರ್ಗನ್ನಿನ ಮೂಲ ಇಲ್ಲಿ ಇಲ್ಲುಂಟು ಆಟ. ಅದು ಓವರ್ ಡೋಸೇಜ್ ಆಗಿ ಅದಕ್ಕಿಂತ ತಡ್ಕೊಳಕ್ಕಾಗಲ್ಲ ಅಂದಾಗ ಮೆದುಳು ಕೋಮಕ್ಕೆ ಹೋಗು. ನೀವು ಕೋಮಕ್ಕೆ ಹೋದವರೆಲ್ಲ ನೋಡಿ ವಿಪರೀತ ಟೆನ್ಷನಲ್ಲಿರ್ತಾರೆ, ಬಿ ಪಿ ವೇರಿ ಆಗಿ ಅಲ್ಲ, ಬ್ರೈನ್ ಪ್ಯಾರಾಲಿಸಿಸ್ ಅಂತಲೂ ಹೇಳ್ತಾರೆ ಕೋಮಕ್ಕಲ್ಲ ಡಾಕ್ಟರ್. ಹಾಂ, ಸಡನ್ ಮನೆ ಆಗಬೇಕು, ಸಡನ್ ಸ್ಯಾರಿ ಆಗಬೇಕು, ಸಡನ್ನು ಮಕ್ಕಳು ಐ ಎ ಎಸ್ ಮಾಡಬೇಕು. ಈ ಹುಚ್ಚನ್ನು ನೀವು ಮೊದಲು ನಿಮ್ಮ ತಲೆಗೆ ಇಂಪೋಸ್ ಮಾಡ್ತೀರಿ, ಅದಾಗಲಿಲ್ಲ ಅಂದಾಗ ಅದರ ಫಲ ಯಾವುದು? ಬಿ ಪಿ, ಹೈ ಬಿ ಪಿ ಆಗಿರುತ್ತೆ, ಓವರ್ ಸ್ಟ್ರೆಸ್ಸು. ಸ್ಟ್ರೆಸ್ ತಗೊಂಡು 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 ಕೊನೆಗೆ ಲೋ ಬಿ ಪಿಗೆ ಬರ್ತೀವಿ. ಅದರಲ್ಲಿ ಅಕ್ಕ ತಂಗಿ ಎಲ್ಲ ಸೇರಿಕೊಳ್ತಾರೆ ಆ ಕಾಯಿಲೆಗೆ, ಶುಗರು ಕೊಲೆಸ್ಟ್ರಾಲ್ ಎಲ್ಲ ಬರ್ತಾರೆ. ಈ ಮಾತ್ರೆ ತುಂಬ ತಿನ್ನೋರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ತಲೆಯಲ್ಲಿರಲಿ ಸ್ವಲ್ಪ. ವಿಪರೀತ ಮಾತ್ರೆ ತಿಂತೀರಲ್ಲ, ಯು ವಿಲ್ ಗೆಟ್ ಕೊಲೆಸ್ಟ್ರಾಲ್. ಅದಕ್ಕೆ ಇವತ್ತು ಹೇಳಿದ್ವಿ, ಎರಡನ್ನು ಅಭ್ಯಾಸ ಮಾಡಿ. ಒಂದು ನೇಚರ್ ಜೊತೆಗೆ ಮಿಂಗಲ್ ಆಗೋದು, ಅದು ನ್ಯಾಚುರೋಪತಿ. ಅದಕ್ಕೇನು ಹೋಗಿ ಜಿಂದಾಲಿಗೆ ಹೋಗಬೇಕು ಅಂತಿಲ್ಲ, ನಮ್ಮ ಹಳ್ಳಿಯವರೆಲ್ಲ ಗೊತ್ತಿಲ್ಲದೆ ನ್ಯಾಚುರೋಪತಿ ಎಲ್ಲ ಇದ್ದಾರೆ. ಅವರಿಗೆ ಸ್ಕಿನ್ ಸ್ಕೋರಿಯೋಸಿಸ್ ಕಮ್ಮಿ ನಮ್ಮ ಹಳ್ಳಿಯಲ್ಲಿ, ಮಣ್ಣಿನ ಜೊತೆಗೆ ಯಾವಾಗಲಿರ್ತಾರೆ. ನಿಮ್ಮ ಸಿಟಿಯವರಿಗೆ ಜಾಸ್ತಿ ಯಾಕೆ? ಲ್ಯಾಪ್ಟಾಪ್ ಜೊತೆಗೆ ಇರೋದು. ಸ್ವಲ್ಪ ನೇಚರ್ ಜೊತೆಗೆ ಹೋಗಲಿ, ಇನ್ಯಾರೂ ಮಕ್ಕಳನ್ನು ಸ್ವಲ್ಪ ಬಿಡಿ ಹೊರಗಡೆ. ಕೊರೋನಾ ಮುಗಿದ ಮೇಲೆ ನೀವು ಬಿಸಿಲಿಗೆ ಬಿಡಲ್ಲ ಮಕ್ಕಳನ್ನು, ಮತ್ತೆ ಇಲ್ಲಿ ಬಂದು ಅಳೋದು ಭಾನುವಾರ ನನ್ನ ಹತ್ರ, ಗುರುಜಿ ಇಲ್ಲೆಲ್ಲ ತುರುಕೆ. ಇನ್ನೇನಾಗುತ್ತೆ, ವಿಟಮಿನ್ ಡಿ ಇಲ್ಲಲ್ಲ ಇಲ್ಲಿ, ಡಿ ಅಲ್ಲ, ವಿಟಮಿನ್ ಡಿ ಅಲ್ಲ ಸೂರ್ಯನ ಬೆಳಕಲ್ಲಿ. ಅದಕ್ಕೆ ಮಾತ್ರೆ ತಿನ್ನೋದು, ಯಾವುದು ಬಿಟ್ಟು ಸಿಗ್ತಿದೆ ಸೂರ್ಯನ ಬಿಸಿಲಲ್ಲಿ. ಇವ್ರು ಹೋಗಿ ಆಯ್ತು ಮೆಡಿಕಲ್ ಶಾಪಿಂಗ್ ತಿನ್ನಲಿಕ್ಕೆ. ಬಾಡಿಯನ್ನು ಹೀಟ್ ಮಾಡ್ತಾ ಇರೋದು ಪ್ರಾಣಶಕ್ತಿ, ಅದನ್ನು ತಣ್ಣಗೆ ಮಾಡಲಿಕ್ಕೆ ಪ್ರಾಣಶಕ್ತಿಯ ಮೂಲ ಎಲ್ಲಿದೆ? ವಾಯು ಅಲ್ವಾ. ಪ್ರಾಣ ಹೋಗ್ತಾ ಹೋಗುವುದೇನು, ಉಸಿರೋಯ್ತು ಅಂತಿರಲ್ಲ, ಉಸಿರಂದ್ರೆ ಏನು? ವಾಯು. ಆ ವಾಯು ನಾರ್ಮಲಿ ಇದೆ, ಅದನ್ನು ತಗೊಳ್ಳೋಕ್ಕೆ ಅಂತ ನಾವು ಕಮ್ಮಿ ಉಸಿರಾಡ್ತಾ ಇರೋದು. ನಮ್ಮ ದೇಹಕ್ಕೆ ಎಷ್ಟು ಸುದರ್ಶನ ಕ್ರಿಯೆ ಎಲ್ಲ ಮಾಡಿದಾಗ ಮನಸ್ಸು ಕೂಲಿರುತ್ತೆ. ಕಾರಣ ಏನು? ಆ ಪ್ರಾಣಶಕ್ತಿ ಜಾಸ್ತಿ ಜಾಸ್ತಿ ತಗೊಳ್ತೀರಿ, ಅರ್ಧ ಸ್ಟ್ರೆಸ್ ಹೋಗುತ್ತೆ. ಇನ್ನೊಂದು ವಿದ್ಯೆ ಹೇಳಿಕೊಡ್ತೀನಿ ಇವತ್ತು, ಉಸಿರನ್ನು ಹೇಳಿರಿ, ಬಿಡಬೇಡಿ, ನಾರ್ಮಲಿ ಆರಾಮಾಗಿ ಕೂತ್ಕೊಳ್ಳಿ, ಇದಕ್ಕೇನಿಲ್ಲ. ಉಸಿರನ್ನು ಹೇಳಿದ ಇಲ್ಲಿ ಸ್ಟಾಕ್ ಮಾಡಿ, ಬ್ರೈನಿಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಬಂಧಿಸಿ ಅದನ್ನಲ್ಲಿ ಮೆದ್ಲಲ್ಲಿ. ಎಲ್ಲರೂ ಮಾಡಿ, ದಿನ 10 ನಿಮಿಷ ಇದು ಮಾಡಿ. ಟೆನ್ಷನ್ ಬಂದರೆ ನಾವು ಹೆಸರು ಬದಲಾಯಿಸ್ತೀವಿ. ಬಿಡಬೇಡಿ ಉಸಿರನ್ನು, ಆಕ್ಸಿಜನ್ ಹೋಗಲಿ ಎಲ್ಲ ಸೆಲ್ಸಿಗೆ. ಎಷ್ಟೊತ್ತಾಗುತ್ತಷ್ಟು ಬಂಧಿಸಿ. ನಾವೆಷ್ಟು ಬೇಗ ಉಸಿರಾಡ್ತೀವೋ ವಿಪರೀತವಾಗಿ, ಅಷ್ಟು ಬೇಗ ಸಾವಿಗೆ ಸನ್ನಿಹಿತ ಆಗ್ತೀವಿ. ಮಂಗ ಚಿಟ್ಟೆ ಎಲ್ಲ ಸಾಕ್ಷಿ ಇದೆ. ಅನಗತ್ಯವಾಗಿ ಡ್ಯಾನ್ಸ್ ಹೊಡೆಯೋದವು. ಆಮೆ 300 ವರ್ಷ ಇರೋ ಕಾರಣ ಅದು ನಿಧಾನ ಉಸಿರಾಡ್ತಾ ಇದೆ. ಅದಕ್ಕೆ ಆಮೆಯನ್ನು ಧ್ಯಾನ ಮಾಡೋರು ಪೂಜೆ ಮಾಡೋರು ಆ ಕೂರ್ಮಪೀಠ ಇಟ್ಟುಕೊಳ್ತಾರೆ. ನಿಮ್ಮ ಎಲ್ಲ ದೇವಸ್ಥಾನದ ಧ್ವಜದ ಕೆಳಗೆ ಕೂರ್ಮಪೀಠ ಇರ್ತದೆ.
ರೀಸನ್ ಇಷ್ಟೇ ನೀನು ಆ ಪೀಠದ ಮೇಲೆ ಕೂತು ಕೂತು ಆಮೆ ತರ ಕಾನ್ಶಿಯಸ್ಸಲ್ಲಿ ಬದುಕು ಆಮೆ ತರ ಕಾನ್ಶಿಯಸ್ ಆಗಿ ಅಂತ ಆಮೆ ನೋಡು ಈ ಮಂಗ ಹಾವ ಹತ್ರ ಹೋಗಿ ಗಲಾಟೆ ಮಾಡೋದು ಯಾರೆಲ್ಲ ನೋಡಿದ್ದೀರಿ ವಿಡಿಯೋ ಹಾವ ಅಲ್ಲ ಅದಕ್ಕೆ ಅನಗತ್ಯ ಅದು ಇದೇ ಹೋಗೋದು ಅದ್ರ ಹತ್ರ ನಾವು ಈ ಜ್ಯೋತಿಷರ ಹತ್ರ ಹೊಟ್ಟೆ ಕಿಚ್ಚಿರೋ ಹೆಂಗಸ್ರ ಹತ್ರ ಅಥವಾ ಕಾಲೆಳೆಯೋ ಗಂಡಸ್ರ ಹತ್ರ ಫ್ರೆಂಡ್ಸ್ ಅಯ್ಯೋ ನಂಗೆ ಮಚ್ಚ ಈ ಬೈಕ್ ಆಕ್ಸಿಡೆಂಟ್ ಆಯಿತು ಅಂತ ಅವನು ಒಳಗೆ ಖುಷಿ ಪಡ್ತಿರ್ತಾನೆ ಒಂದಿಷ್ಟು ಮೆಂಟಾಲಿಟಿಗಳಿದ್ದಾವೆ ಉರಿತಿದ್ದ ಡ್ಯೂಕ್ಸ್ ತಗೊಂಡು ಈಗ ಬಿದ್ದ ಅಲ್ವಾ ಎಷ್ಟು ಜನಕ್ಕೆ ಈ ಫೀಲ್ ಆಗಿದೆ ಫ್ರೆಂಡ್ಸು ನೀವು ದುಃಖ ಹೇಳ್ಕೊಂಡಾಗ ಮನಸ್ಸೊಳಗೆ ಖುಷಿ ಪಡೋದು ಅನುಭವ ಯಾರಿಗೆಲ್ಲ ಆಗಿದೆ ನೋಡಿಲ್ಲ ಯಾರು ವೇಸ್ಟ್ ಮಾತ್ರ ಪ್ರಪಂಚದಲ್ಲಿ ಇದೆಲ್ಲ ಪಾಠ ಹೆಂಗಸರಿಗೆ ಎಷ್ಟು ಚೆನ್ನಾಗಿದೆ ನೀವು ನಿಮ್ಮ ಮಕ್ಕಳ ದುಃಖ ಹೇಳ್ಕೊಂಡಾಗ ನೆಂಟರು ನೆಂಟರುಗಳು ಜಾಸ್ತಿ ಹೆಂಗಸರೇ ನೆಂಟರುಗಳು ಒಳಗೆ ಖುಷಿ ಪಡ್ತಾ ಹೊರಗಿಂದ ಬೆಕ್ಕಿನ ನಾಟಕ ಮಾಡೋದು ಯಾರಿಗಾಗಿಲ್ಲ ಅನುಭವ ಹಾಂ ಎತ್ತು ಕೈ ಎತ್ತು ಒಬ್ಬರು ನೀನು ಎತ್ತಿದ್ರೆ ಒಂದು ಹತ್ತು ಎತ್ತು ಇಲ್ಲೆಲ್ಲರಿಗೂ ಆಗಿದೆ ಬಾಯಿ ಮುಚ್ಕೊಂಡು ಕೂರೋದು ಮಾನ ಹೋಗುತ್ತೆ ಅಂತ ನಾನು ನೋಡಿದೆ ನೀ ನಾಟಕ ಪೂರ್ತಿ ನಾನು ನನ್ನ ಮಾವಂದ್ರಿಂದ ಕಲ್ತಿದ್ದೆ ಈ ನಾಟಕ ಅಲ್ವಾ ನಮ್ಮ ಅಮ್ಮನ ಸಣ್ಣ ತಮ್ಮ ಹೈ ಡ್ರಾಮದ ಇದು ಮರೀದೆ ಕಟ್ ಮಾಡದೆ ಹಾಕಬೇಕಾಯ್ತು ಅವಧೂತದಲ್ಲಿ ಹೇಳಬೇಕು ಅಂತಿದ್ದೇನೆ ಹಾಂ ಇದು ಈ ಸ್ಟೇಟ್ಮೆಂಟ್ ಕಟ್ ಮಾಡಬಾರ್ದು ಅಂತ ಅವ್ನು ನೋಡ್ತಾನೆ ನೋಡಲಿ ಹ್ಞೂ ಮಿಕ್ಕೆಲ್ ಕಾರ್ಯವಾಸಿ ಕತೆ ಕಾಲಿಡಿಯೋದು ಅಂತಾರಲ್ಲ ಆ ಕ್ಯಾರೆಕ್ಟ್ರ್ ಮನುಷ್ಯ ತನ್ನ ಸ್ವಾರ್ಥವನ್ನು ಸಾಧಿಸ್ಲಿಕ್ಕೆ ಯಾವ ಲೆವೆಲ್ಲಿಗೂ ಇಳಿಬೋದು ಅಂಥೇಳಿ ಸುಮಾರು ಜನರಿಂದ ನಾನು ಕಲ್ತೀನಿ ಅಲ್ವಾ ನಾನು ಅವರೊಬ್ಬರಿಗೆ ಹತ್ರ ಕರೆದು ಹೇಳಿದ್ರೆ ಅದಷ್ಟು ತಾಕ್ತಿರಲಿಲ್ಲ ತಲೆಗೆ ಇದು ಹೋಲ್ಸೇಲ್ ಆಗಿ ಹೇಳಿದ್ರಿಂದ ಎಲ್ಲ ನೋಡ್ತಾರೆ ಶೃಂಗೇರಿ ಇನ್ಯಾರು ನಾಟಕ ಮಾಡೋದು ಬಿಡ್ತಾರ ನೋಡು ಅಂತ ಕನ್ಸನ್ನದು ಗಲಾಟೆ ಅಲ್ವಾ ನಾವಿಲ್ಲಿ ನೇರ ಒಬ್ಬೊಬ್ಬರಿಗೆ ಎದ್ದು ನಿಂತು ಡಿಸೆಕ್ಟ್ ಮಾಡೋದು ಅವನನ್ನು ಫಿಯರಿಂದ ಫಿಯರ್ಲೆಸ್ ಈಗ ಮಿತ್ತಿ ಅದೇ ಯಕ್ಷಗಾನ ಮಾಡು ಎಲ್ಲರ ಅವನು ಮಾಡ್ತಿದ್ದ ಜನರು ಏನು ಅಂದ್ಕೊಳ್ತಾರೆ ಯಾರು ಏನು ಅಂದ್ಕೊಂಡ್ರು ಏನು ಆಗ್ಬೇಕು ನಿಮಗೆ ನೀವು ನಿಮಗೋಸ್ಕರ ಬದುಕ್ತಾ ಇರೋದು ನಿಮ್ಮ ಲೈಫಿನ ಡಿಸಿಷನ್ ದೇವರು ನಿಮಗೆ ತಗೊಳ್ಳೋಕೆ ಕೊಟ್ಟಿದ್ದಾನೆ ಪಕ್ಕದವನ ಕೈಲಿ ಕೊಟ್ಟಿಲ್ಲ ರಿಮೋಟ್ ಆ ಹೊರಗಿನವರಿಗೆ ತೋರಿಸ್ಲಿಕ್ಕೆ ಅರ್ಧ ಈಗಿನ ಜನ್ರೇಷನ್ ಬದುಕ್ತಾ ಇರೋದು ಅಮ್ಮಂದ್ರಾಗಲಿ ಮದುವೆ ಮಾಡ್ತಾನೋ ವಿಜೃಂಭಣೆಯನ್ನು ಮಾಡೋದು ಸಾಲ ಆದರೂ ನಾಲ್ಕು ಜನ ನಮ್ಮನ್ನು ನೋಡಿ ಏನು ಅಂದ್ಕೊಳ್ತಾರೋ ಅಂತ ನಿನ್ನೆ ಯಾರೋ ನಮ್ಮ ಟ್ರಸ್ಟಿ ಕೇಳ್ತಾರೆ ಮದು ರಿಸೆಪ್ಷನ್ ಮಾಡಲಿಲ್ಲ ಅಂದರೆ ಹೇಗೆ ಗುರುಜಿ ರಿಸೆಪ್ಷನ್ನಿಗೆ ಕೊರೋನದ ಯಮ ಬಂದು ಕೂತ್ರೆ ಆಯ್ತಲ್ಲ ಇವ್ರು ಹಿಂಗೆ ನೀರು ಹಾಕಿದ್ದು ಅವ್ನು ಹಿಂಗೆ ನೀರು ಹಾಕ್ತಾನೆ ಇದು ಪನ್ನೀರು ಅದು ಕಣ್ಣೀರು ಕೊನೆಗೆ ಟಿಕೆಟಿಗೆ ಇಡ್ ಸುಡಬೇಕಾದ್ರೆ ತಣ್ಣೀರು ಅಲ್ವಾ ಇದನ್ನು ದಿನ ಥಿಂಕ್ ಮಾಡಬೇಕು ಅವಾಗ ದುಃಖ ಬರಲ್ಲ ಸಿಟ್ಟು ಬರಲ್ಲ ಯಾರ ಮೇಲೆ ಈ ಸತ್ಯ ತಿಳ್ಕೊಳ್ಳೋಕ್ಕೆ ಆಶ್ರಮದ ಕೋರ್ಸಿಗೆ ಹೋಗೋದು ವಿಪಾಸನಕ್ಕೆ ಹೋಗೋದು ಏನು ಮಾಡಿದರೂ ದುಃಖ ಇರೋದು ನಿಮ್ಮೊಳಗೆ ಅದನ್ನು ನೀವು ಚಿಂತನೆಯಿಂದ ಹೊಡೆದು ಹಾಕಲಿಲ್ಲ ಅಂದರೆ ಅದು ನೀವು ಮತ್ತೆ ಧ್ಯಾನ ಕೂತ್ರೆ ಈಗ ನೀರು ತೋರಿಸಿದ್ನಲ್ಲ ಅದೇ ಥರ ಅದು ಅಲ್ವಾ ಇದು ಧ್ಯಾನ ಕೂತು ಮನಸ್ಸು ಈಗ ಬೌಲ್ ತಂದು ಕೊಟ್ಟೆ ಮಿತಿ ಇದೊಂದು ಟೆನ್ಷನ್ ಯಾರು ಏನೋ ಅಂದರು ಅಂತ ಯಾವತ್ತೂ ಇಷ್ಟು ದೂರದಲ್ಲಿರುತ್ತದೆ ಇವಳು ಧ್ಯಾನ ಕೂತ್ಲು ಮನಸ್ಸು ಧ್ಯಾನ ಅಂದರೆ ಯೂನಿಯನಿಂಗ್ ವಿತ್ ಸುಪ್ರೀಂ ಪವರ್ ಏನಿಲ್ಲ ಯೋಗ ಅಂದರೆ ಅಷ್ಟೇ ಸಣ್ಣ ಜೀವ ದೊಡ್ಡ ಪರಬ್ರಹ್ಮನ ಜೊತೆಗೆ ಸೇರಿಕೊಳ್ಳೋದಷ್ಟೇ ಯೂನಿಯನ್ ಆಫ್ ಜೀವ ಆ್ಯಂಡ್ ಪರಮಾತ್ಮ ಇಸ್ ದ ಯೋಗ ಯುಜ್ಯತೆ ಇತಿ ಯೋಗ ಸಂಸ್ಕೃತದಲ್ಲಿ ಹೇಳಿದರೆ ಅಲ್ವಾ ಹಿಂಗೊಂದು ಇಲ್ಲಿತ್ತು ಮೆಮೊರಿ ಒಂದು ಏಳನೇ ಕ್ಲಾಸಲ್ಲಿ ಯಾರಿಗೋ ಕಲ್ಲು ಹೊಡೆದಿದ್ದು ನಮ್ಮ ಹುಡುಗರಾದರೆ ಸೈಟ್ ಹೊಡೆದಿತ್ತು ಹೆಣ್ಮಕ್ಳಾದರೆ ಅವರಿವರು ಅತ್ತೆ ಚಿಕ್ಕಮ್ಮ ಎಲ್ಲ ಗೇಲಿ ಮಾಡಿದ್ದು ಬೈದಿದ್ದು ಬಡತನ ಇದ್ದರೆ ನೆಂಟರ್ಯಾರು ಶ್ರೀಮಂತರಿದ್ದರೆ ಅವರನ್ನು ಡಿಗ್ರೇಡ್ ಮಾಡಿದ್ದೆಲ್ಲ ಮೆಮೊರಿ ಇಲ್ಲೆಲ್ಲೋ ಇಷ್ಟು ದೂರದಲ್ಲಿತ್ತು ಮನೋವೇಗದಲ್ಲಿ ಹೋಯ್ತು ಅಲ್ಲಿ ಮನಸ್ಸು ದೇಹ ಕೆಲಸ ಮಾಡ್ತಿರಲ್ಲ ಧ್ಯಾನದಲ್ಲಿ ಅವಾಗ ಮನಸ್ಸು ಇನ್ನೂ ಫ್ರೀ ಇನ್ನೂ ಬೇಗ ಹೋಗ್ತದೆ ಸೀದ ಮೆಲ್ಲ ತಂದು ಹೊಡೀತು ಭಾರ ಆಯಿತು ತಲೆ ಮತ್ತೀಗ ಅಲ್ಲಾಡ್ತುಂಟು ಮನಸ್ಸು
ಅಲ್ಲಿಗೂ ನಿಲ್ಲಿಸ್ಬಾರ್ದು. ಇಲ್ಲಿಗೆ ಸುಮ್ಮನೆ ಆಗಲಿಲ್ಲ, ಮಣಿ ಅಂಗಡಿ ಆದರೆ ಮನೆ ಒಕ್ಕಲಾಗಿಲ್ಲ ಮನೆ ಒಕ್ಕಲಾಗಿಲ್ಲ ಅಂತ ಒಂದು ಕಲ್ಲು ಬರುತ್ತೆ. ತಪ್ಪಿತ್ತು. ಇನ್ನೊಂದು, ಪಿ ಟಿ ಮಾಸ್ಟರ್ಗೆ ಈಗೇನು ಆರಾಮಿದ್ದೀರಲ್ಲ, ಮೊದಲಾದರೆ ಮಗಂಗೆ ಮಕ್ಕಳಾಗಿಲ್ಲ ಮದುವೆ ಆಗಿಲ್ಲ ಅಂತಿದ್ರು, ಈಗೇಂತಿಲ್ಲ. ಹಾಂ, ಇಲ್ಲಿರೋ ನಮ್ಮ ಹುಡುಗರಾದರೆ ಇನ್ನೂ ಫ್ಲ್ಯಾಟ್ ಆಗಿಲ್ಲ, ಒಳ್ಳೆ ಗರ್ಲ್ ಫ್ರೆಂಡ್ ಸಿಕ್ಕಿಲ್ಲ, ಅಬ್ರಾಡಿಗೆ ಹೋಗಿಲ್ಲ, ನಾಲ್ಕೈದು ಟ್ರಿಪ್ ಆಗಿಲ್ಲ, ಹಿಮಾಲಯಕ್ಕೆ ಹೋಗಲಿಲ್ಲ ಅಂತದ್ದು ನಿನ್ನೆ ಯಾರೋ ಹೇಳ್ತಾ ಇದ್ರು. ಎಷ್ಟು ಕೂಲ್ ಇದೆ. ನಿನ್ನೆ ಅಲ್ಲಿಗೆ ಹೋದಾಗ ಗುರುಜಿ ವಾತಾವರಣ, ಅವನು ಇನ್ನೊಬ್ಬನ ಹತ್ರ ಹೇಳ್ತಾ ಇದ್ದ, ನಾವಲ್ಲಿ ಇತ್ತವ, ಎಷ್ಟು ವೆದರ್ ಎಷ್ಟು ಸಪೋರ್ಟ್ ಮಾಡ್ತಿದ್ದೆ, ಒಂದು ಬೆಗ್ ಹೊಡೆದ್ರೆ ಅಂತ ಹೊಡೆದು ಬಂದ್ರೆ ಆಮೇಲೆ ಸಂಜೆ. ಹಾಂ, ಇದೊಂದು ದೊಡ್ಡ ಆಸೆ. ಈಗ ಎಷ್ಟು ಬಾರ ಆಯಿತು ಅಲ್ವಾ? ಹಾಂ, ಇದು ಒಳಗೆ ಇರೋ ಆಸೆ, ನನಗೆ ಮೋಕ್ಷ ಆಗಬೇಕು ಅಂತ. ಇಷ್ಟು ಆಸೆ ಇರ್ತೇ ಇದು ಕಳೆದೆ ಹೋಯ್ತು, ಇದು ಇನ್ನು ಬರಲಿಲ್ಲ. ಇಲ್ಲಿ ಹಿಡ್ಕೊಳ್ಳ, ಈಗ ಎಷ್ಟು ಭಾರ ಇದೆ? ಹ್ಞೂ, ತಲೆ ಭಾರ ಆಗುತ್ತಲ್ಲ, ಇದೇ ರೀಸನ್. ಯಾವಾಗ ಬ್ರೈನ್ ಮೇಲೆ ಓವರ್ ಸ್ಟ್ರೆಸ್ ಆಗ್ತದೆ ಅದಕ್ಕೆ ತಡ್ಕೊಳಕ್ಕಾಗಲ್ಲ, ಹಾಗೆ ಭಾರ ಆಗ್ತದೆ. ಮೊಬೈಲ್ ಸ್ವಿಚ್ ಆಫ್ ಆದ,